ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗ್ತಾ ಇದೆ. ಇವತ್ತು ಆಯುಧ ಪೂಜಾ ಇರುವಂತಹ ಹಿನ್ನೆಲೆಯಲ್ಲಿ ಮೈಸೂರಿನ ಅರಮನೆಯಲ್ಲಿ ಅದ್ದೂರಿಯಾಗಿ ಆಯುಧ ಪೂಜಾ ಸಂಭ್ರಮ ಕೂಡ ಮನೆ ಮಾಡ್ತಾ ಇರುವಂತದ್ದು. ಅಂದ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೈಸೂರಿನ ಅರಮನೆ ಆವರಣದಲ್ಲಿ ಆಯುಧ ಪೂಜಾ ಸಂಭ್ರಮ ಮನೆ ಮಾಡಿರುವಂತದ್ದು. ಪ್ರತಿ ವರ್ಷವೂ ಕೂಡ ಅರಮನೆಯಲ್ಲಿ ನಡೆಯುವಂತ ಆಯುಧ ಪೂಜೆ ಬಹಳ ವಿಶೇಷವಾಗಿರುವಂತದ್ದು. ಯಾಕೆಂದ್ರೆ ಮೈಸೂರು ಅರಮನೆಯಲ್ಲಿ ಇಂದು ಮುಂಜಾನೆ 5:30 ವಿವಿಧ ಪೂಜಾ ಕೈಂಕರ್ಯಗಳು ಕೂಡ ಆರಂಭವಾಗಿರುವಂತದ್ದು. ವಿಶೇಷವಾಗಿ ರಾಜರು ಬಳಸ್ತಾ ಇದ್ದಂತ ಆಯುಧಗಳಿಗೆ ಇವತ್ತು ಪೂಜೆ ಕೂಡ ನೆರವೇರಲಿರುವಂತದ್ದು. ಇವತ್ತು ಬೆಳಿಗ್ಗೆ ಸುಮಾರು 5:30 ಎಲ್ಲಾ ಪೂಜಾ ಕೈಂಕರ್ಯಗಳು ಕೂಡ ಆರಂಭವಾಗಿ ಸುಮಾರು 7:45 ಹೊತ್ತಿಗೆ ರಾಜರು ಬಳಸುತ್ತಿದ್ದಂತ ಏನು ಆಯುಧಗಳೇನಿವೆ ಎಲ್ಲಾ ಆಯುಧಗಳನ್ನು ಕೂಡ ತೆಗೆದುಕೊಂಡು ಬಂದು ಮೈಸೂರಿನ ಅರಮನೆ ಆವರಣದಲ್ಲಿರುವಂತಹ ಕೋಡಿ ಸೋಮೇಶ್ವರ ದೇವಾಲಯದ ಆವರಣಕ್ಕೆ ಆ ಒಂದು ಆಯುಧಗಳನ್ನು ಕೂಡ ರವಾನೆ ಮಾಡಲಾಗ್ತಾ ಇದೆ. ಆ ಒಂದು ಕೋಡಿ ಸೋಮೇಶ್ವರ ದೇವಾಲಯದಲ್ಲಿ ಎಲ್ಲಾ ಆಯುಧಗಳಿಗೂ ಕೂಡ ಪೂಜೆಯನ್ನು ಕೂಡ ನೆರವೇರಿಸಲಾಗ್ತಾ ಇದೆ. ರಾಜರು ಬಳಸ್ತಾ ಇದ್ದಂತ ಕತ್ತಿಗಳಾಗಿರ್ಬೋದು, ಗುರಾಣಿಗಳಾಗಿರ್ಬೋದು, ಇನ್ನಿತರ ಅವರ ದಿನಬಳಕೆ ವಸ್ತುಗಳನ್ನು ಕೂಡ ತೆಗೆದುಕೊಂಡು ಹೋಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಅದನ್ನು ಈಗ ದೃಶ್ಯಗಳನ್ನು ಕೂಡ ನೋಡ್ತಾ ಇರ್ಬೋದು. ಅರಮನೆ ಆವರಣದಿಂದ ಕೋಡಿ ಸೋಮೇಶ್ವರ ದೇವಾಲಯಕ್ಕೆ ಆಯುಧಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದೆ. ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸು, ಜೊತೆಗೆ ಪಟ್ಟದ ಒಂಟೆಗಳು ಕೂಡ ಈ ಒಂದು ಆಯುಧ ಪೂಜೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಈ ಒಂದು ಕೋಡಿ ಸೋಮೇಶ್ವರ ದೇವಾಲಯದಲ್ಲಿ ವಿಶೇಷವಾದಂತಹ ಒಂದು ಪೂಜೆಯನ್ನು ಸಲ್ಲಿಸಿ ಅದಾದ ಬಳಿಕ ಮತ್ತೆ ಅರಮನೆ ಆವರಣದೊಳಗಡೆಗೆ ಪ್ರವೇಶವನ್ನ ಈ ಒಂದು ಪಟ್ಟದ ಆನೆ, ಪಟ್ಟದ ಕುದುರೆ ಮಾಡುವಂತದ್ದು. ಅಲ್ಲಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರು ಪಟ್ಟದ ಆನೆ, ಪಟ್ಟದ ಹಸು, ಪಟ್ಟದ ಕುದುರೆ, ಪಟ್ಟದ ಆನೆಗಳಿಗೆ ಒಂದು ವಿಶೇಷವಾದಂತಹ ಒಂದು ಪೂಜೆಯನ್ನು ಸಲ್ಲಿಸ್ತಾರೆ. ಅದಾದ ಬಳಿಕ ಆಯುಧಗಳಿಗೆ ವಿಶೇಷವಾದಂತಹ ಒಂದು ಪೂಜೆಯನ್ನು ಸಲ್ಲಿಸ್ತಾರೆ. ಪ್ರತಿ ವರ್ಷವೂ ಕೂಡ ಮೈಸೂರಿನ ಈ ಒಂದು ಅರಮನೆಯಲ್ಲಿ ಈ ಆಯುಧ ಪೂಜೆಯನ್ನು ವಿಶೇಷವಾಗಿ ಮಾಡಲಾಗುತ್ತೆ. ಯಾಕಂದ್ರೆ ಮಹಾರಾಜರ ಕಾಲದಿಂದಲೂ ಕೂಡ ಈ ಒಂದು ಆಯುಧ ಪೂಜೆಗೆ ಸಾಕಷ್ಟು ಒಂದು ಪ್ರಾಮುಖ್ಯತೆ ಈ ಒಂದು ಮೈಸೂರಿನಲ್ಲಿದೆ. ಹಾಗಾಗಿ ಇವತ್ತು ನಡೆಯುವಂತ ಈ ಒಂದು ಆಯುಧ ಪೂಜೆ ಸಂಭ್ರಮದಲ್ಲಿ ಯದುವೀರವರು ಕೂಡ ಭಾಗಿಯಾಗಿ ವಿಶೇಷವಾದಂತಹ ಪೂಜೆಯನ್ನು ಕೂಡ ಆಯುಧಗಳಿಗೆ ಸಲ್ಲಿಸ್ತಾ ಇರುವಂತದ್ದು. ಅವರ ಪೂರ್ವಿಕರು ಬಳಸ್ತಾ ಇದ್ದಂತಹ ಒಂದು ಇದೇನಿದೆ ಆಯುಧಗಳು ಅವೆಲ್ಲವನ್ನೂ ಕೂಡ ತೆಗೆದುಕೊಂಡು ವಿಶೇಷವಾದಂತ ಒಂದು ಪೂಜೆಯನ್ನು ಸಲ್ಲಿಸಿ ಆಯುಧ ಪೂಜೆಯನ್ನು ಕೂಡ ಇಲ್ಲಿ ಮಾಡ್ತಾ ಇರುವಂತದ್ದು. ಜೊತೆಗೆ ನಾಳೆ ನಡೆಯುವಂತ ವಿಜಯದಶಮಿ ಹಬ್ಬ ಏನಿದೆ ಅದಕ್ಕೆ ಬೇಕಾದಂತ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಇಂದಿನಿಂದ ಮಾಡ್ಕೊಳ್ಳಲಾಗುತ್ತೆ. ಇವತ್ತು ಎಲ್ಲಾ ಆಯುಧಗಳಿಗೂ ಕೂಡ ಪೂಜೆಯನ್ನ ಸಲ್ಲಿಸಿ ನಾಳೆ ಭುವನೇಶ್ವರಿ ದೇವಾಲಯಕ್ಕೆ ತೆರಳಿ ಅಲ್ಲಿ ವಿಜಯದಶಮಿಯನ್ನು ಕೂಡ ಆಚರಣೆ ಮಾಡುವಂತದ್ದು ಕೂಡ ಮೈಸೂರಿನ ಒಂದು ಇತಿಹಾಸ ಆಗಿರುವಂತದ್ದು. ಇವತ್ತು ಪ್ರಮುಖವಾಗಿ ಎಲ್ಲಾ ಆಯುಧಗಳಿಗೆ ಪೂಜೆಯನ್ನ ಸಲ್ಲಿಸಿ ಆಯುಧ ಪೂಜೆಯನ್ನು ಕೂಡ ಇಲ್ಲಿ ಮಾಡಲಾಗ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ವಿನಯ್ ಸ್ಪೆಷಲ್ ಟಿವಿ ಮೈಸೂರು.